subscribe now and press the bell icon. Never miss an update. Hi friends, Manipal Kitchen Rahakarige Swagata. ಇವತ್ತು ನಾನು ನಿಮಗೆ ಕರ್ಬೂಜದ ಹಣ್ಣು ಅದಕ್ಕೆ ಮಸ್ಕ್ ಮೆಲನ್ ಅಂತಾರಲ್ವಾ ಅದರದ್ದು ರಸಾಯನ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಬೆಲ್ಲ ಮತ್ತು ಹಾಲು ಹಾಕಿ ಅದಕ್ಕೆ ತೆಂಗಿನ ಹಾಲು ಹಾಕಿಬಿಟ್ಟು ಮಾಡ್ಬೋದು, ಆದರೆ ನಾನು ಇವತ್ತು ಬೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ಫ್ರೆಶ್ ಆಗಿರೋ ಮಸ್ಕ್ ಮೆಲನ್ ಅಂದರೆ ಕರ್ಬೂಜದ ಹಣ್ಣನ್ನು ಕಟ್ ಮಾಡಿ. ಇದು ಆ್ಯಕ್ಚುಲಿ ತುಂಬ ಒಳ್ಳೆಯದು ಹೆಲ್ತಿಗೆ. ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ ಮತ್ತು ತುಂಬ ಇದರಲ್ಲಿ ವಾಟರ್ ಸಾಲ್ಯುಬಲ್ ವಿಟಮಿನ್ ಸಿ ಇದೆ. ಈಗ ಅದರದ್ದು ಬೀಜ ಎಲ್ಲ ತೆಗೀರಿ, ತೆಗೆದುಬಿಟ್ಟು ಒಂದು ಬೌಲ್ಗೆ ಹಾಕ್ಬಿಟ್ಟು ಅದು ಬಿಸಾಡೋದು ಬೀಜ, ಮತ್ತು ಅದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡೋ ಪೀಸಸ್ನ ತೋರಿಸಿದ್ದೀನಿ. ವಿಡ್ತ್ ವೈಸ್ ಕಟ್ ಮಾಡಿ ಅಗಲದಲ್ಲಿ, ಮತ್ತು ಉದ್ದದಲ್ಲಿ ಲೆಂತ್ ವೈಸು ಕಟ್ ಮಾಡಿ, ಆವಾಗ ನಿಮಗೆ ಸಣ್ಣ ಸಣ್ಣ ಪೀಸಸ್ ಆಗಿ ಸಿಗುತ್ತೆ. ಈಗ ನೋಡಿ, ಹಾರಿಜಾಂಟಲಾಗಿ ಕಟ್ ಮಾಡಿ. ಇದರಲ್ಲಿ ಇರೋ ವಿಟಮಿನ್ ಸಿ ಇದೆಯಲ್ಲ, ಇದು ನಮಗೆ ರೋಗ ಬರದೇ ಇರೋ ಹಾಗೆ ಮತ್ತು ನಮ್ಮ ಇಮ್ಯೂನ್ ಸಿಸ್ಟಮನ್ನು ಸ್ಟ್ರಾಂಗ್ ಮಾಡುತ್ತೆ. ಇದು ಇಮ್ಯುನಿಟಿ ಬೇಸ್ಡ್ ಆ್ಯಕ್ಚುಲಿ. ನೋಡಿ, ಇದು ಪೀಸಸ್ ಎಲ್ಲ ಮಾಡಿಬಿಟ್ಟು ಸಿಪ್ಪೆ ನೀವು ಫಸ್ಟ್ ತೆಕ್ಕೊಳ್ಬೇಕಂತಿಲ್ಲ, ಅದ್ರ ಬದಲಾಗಿ ನೀವು ಹಿಂಗೆ ಕಟ್ ಮಾಡ್ಬೋದು. ಅಲ್ಲಿಗೆ ಸಿಪ್ಪೆ ನಿಮಗೆ ಕೈಯಲ್ಲಿ ಹಿಡ್ಕೊಳ್ಳೋಕ್ಕೆ ಗ್ರಿಪ್ಪಾಗಿ ಸಿಗುತ್ತೆ. ನೋಡಿ, ನಾನು ಹೇಗೆ ಕಟ್ ಮಾಡ್ತಾ ಇದ್ದೀನೋ ಹಾಗೆ ಕಟ್ ಮಾಡಿಬಿಟ್ಟು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವಾಗ ಬಾಟಮ್ ತನಕ ತೆಗಿಬೇಕಂತಿಲ್ಲ, ಅದು ಎಲ್ಲೋ ಇದೆಯಲ್ಲ ಆ ಪಾರ್ಟ್ ಮಾತ್ರ ತೆಗೆದುಬಿಟ್ಟು ಉಳಿದಿದ್ದನ್ನು ಬಿಸಾಡೋದು. ಇವಾಗ ನೋಡಿ, ಅದಕ್ಕೆ ಆಯ್ತಲ್ಲ, ಇದು ಒಂದು 2 ಕಪ್ಪಷ್ಟಾಗಿದೆ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆರ್ಗ್ಯಾನಿಕ್ ಜಾಗರಿ ಹಾಕಿದ್ದೀನಿ ಆ್ಯಡ್ ಮಾಡಿ, ಹಾಗೆ 1/2 ಟೀಸ್ಪೂನು ಏಲಕ್ಕಿ ಪುಡಿ ಹಾಕಿ, ಮತ್ತು ನಾನು ಕೇಸರಿ ಇರುತ್ತಲ್ಲ ಕೇಸರಿ ದಳ ಅದನ್ನು ಹಾಲಿನಲ್ಲಿ ಕರಗಿಸಿಟ್ಟಿದ್ದೆ, ಅದು ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರು ಆಗುತ್ತೆ ನೀವು ಮ್ಯಾಶ್ ಮಾಡಿಕೊಂಡ್ರೆ, ಯಾಕಂದರೆ ಸ್ವಲ್ಪ ದಪ್ಪ ಆಗಲಿಕ್ಕೆ. ಈ ಫ್ರೂಟ್ ಏನು ಅಂದರೆ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡುತ್ತೆ, ಮತ್ತು ಜೀರ್ಣಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ನಮಗೆ ಕಾನ್ಸ್ಟಿಪೇಷನ್ಗೆ ತುಂಬ ಒಳ್ಳೆಯದಿದ್ದು ಕಾನ್ಸ್ಟಿಪೇಟ್ ಆಗದೇ ಇರೋ ಹಾಗೆ ನೋಡುತ್ತೆ. ಈಗ ಅದಕ್ಕೆ ಕಾದ ಆರಿದ್ದು ಕೋಲ್ಡ್ ಮಿಲ್ಕ್ ಇದೆಯಲ್ಲ ಅದನ್ನು 200 ml ಹಾಕ್ಕೊಳ್ಳಿ. 1/3 ಕಪ್ಪು ಅದಕ್ಕೆ ತೆಳು ಅವಲಕ್ಕಿ ಇರುತ್ತಲ್ಲ ಅದು ಹಾಕ್ಕೊಳ್ಳಿ. ತೊಳಿಬೇಕಂತೇನಿಲ್ಲ, ಹಾಗೆ ಹಾಕ್ಕೊಳ್ಳಿ. ತೊಳೆದುಬಿಟ್ರೆ ಮುದ್ದೆ ಆಗಿಬಿಡುತ್ತಲ್ಲ. ಇವಾಗ ಇದೇನು ಅಂದರೆ ನೀವು ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ತಕ್ಷಣ ಸರ್ವ್ ಮಾಡಬೇಕಿದು. ಇದು ಇಮಿಡಿಯೇಟಾಗಿ ಸರ್ವ್ ಮಾಡೋದು. ಇದೆಲ್ಲ ಪ್ರೋಸೆಸ್ ಮಾಡಿಕೊಂಡು ಅವಲಕ್ಕಿನ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಇವಾಗೆಲ್ಲ ಮಿಕ್ಸ್ ಆಗಿದೆ. ಇದನ್ನು ಇವಾಗ ನಿಮಗೆ ರೆಡಿ ಆಯಿತು ಮಸ್ಕ್ ಮೆಲನ್ ರಸಾಯನ. ಇದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಮತ್ತು ಇಮಿಡಿಯೇಟಾಗಿ ಸರ್ವ್ ಮಾಡಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಇದು ಒಂದು ಸಮ್ಮರ್ ಫ್ರೂಟು, ಸೊ ಯಾವಾಗಲೂ ಇದನ್ನು ನಿಮ್ಮ ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡಿ ದಿವಸ ಒಂದೊಂದು ಪೀಸ್ ತಿಂದರೆ ಕೂಡ ಒಳ್ಳೆಯದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ದಯಮಾಡಿ ಸಪೋರ್ಟ್ ಮಾಡಿ. ಬಾಯ್.